ಇವತ್ತು ನಾನು ಡೈಲಿ ಬ್ಲಾಗ್ ಮಾಡೋಣ ಅಂತ ಅಂದ್ಬಿಟ್ಟು ಬೆಳಗ್ಗೆ ಕ್ಯಾಮ್ರಾ ಆನ್ ಇವತ್ತಿನ ದಿನ ಯಾವ ತರ ಶೇರ್ ಮಾಡ್ತಾ ಇದ್ದೀನಿ ಇವಾಗ ಬ್ರೇಕ್ಫಾಸ್ಟ್ ಪ್ರಿಪೇರ್ ಮಾಡಬೇಕು ಇವತ್ತು ಬ್ರೇಕ್ಫಾಸ್ಟ್ ಯಾರಿಗೂ ಇಷ್ಟ ಆಗದೆ ಇರೋ ಅಂತ ಮಾಡ್ತಾ ಇದ್ದೀನಿ ತುಂಬಾ ಜನರಿಗೆ ಉಪ್ಪಿಟ್ಟು ಅಂದ್ರೆ ಇಷ್ಟ ಇರೋದಿಲ್ಲ ಬಟ್ ಇವತ್ತು ನಾನು ಉಪ್ಪಿಟ್ಟೆ ಮಾಡೋಣ ಅಂತ ಅಂದ್ಕೊಂಡೆ ತುಂಬಾ ದಿನ ಆಗಿತ್ತು ಯಾವಾಗಲೂ ದೋಸೆ ಅದು ತಿಂದೆ ಬೋರ್ ಆಗಿಬಿಡತ್ತೆ ಸೊ ಅದಕ್ಕೋಸ್ಕರ ಸ್ವಲ್ಪ ಚೇಂಜ್ ಇರಲಿ ಅಂತ ಅಂದ್ಬಿಟ್ಟು ಉಪ್ಪಿಟ್ಟು ಮಾಡ್ತಾ ಇದ್ದೀನಿ ಯೂಶ್ವಲಿ ಕಡಿಮೆನೇ ಮಾಡೋದು ಬಟ್ ಇವತ್ತು ಒಂದು ಸ್ವಲ್ಪ ಮಾಡೋಣ ಅಂತ ನನಗೊಂದು ಅನ್ನಿಸ್ತು ಆ್ಯಂಡ್ ನಾನು ನನ್ನ ಹಸ್ಬೆಂಡ್ಗೆ ಇದು ಅಂದರೆ ಇಷ್ಟನೇ ಆಗೋದಿಲ್ಲ ಸೊ ಜಾಸ್ತಿ ಎಲ್ಲ ವೆಜಿಟೇಬಲ್ಸ್ ಹಾಕ್ಬಿಟ್ಟು ಮಾಡೋಣ ಅಂದ್ಬಿಟ್ಟು ಸ್ವಲ್ಪ ಕಮೆನ್ಸ್ ಮಾಡಿದ್ದೀನಿ ಸೊ ಇನ್ನೂ ಉಪ್ಪಿಟ್ಟು ಮಾಡಬೇಕು ಜಸ್ಟ್ ಹಾಗೆ ತೋರಿಸ್ಬಿಡ್ತೀನಿ ಯಾವ ಥರ ನಾನು ಉಪ್ಪಿಟ್ಟು ಮಾಡ್ತೀನಿ ಅಂತ ಎಲ್ಲರೂ ಮಾಡೋ ಥರನೇ ಸ್ವಲ್ಪ ತರಕಾರಿ ಎಲ್ಲ ಹಾಕ್ತೀನಿ ಅಷ್ಟೇ ಸೊ ವೆಜಿಟೇಬಲ್ ಉಪ್ಪಿಟ್ಟು ಅಂತಲೇ ಹೇಳ್ಬೋದು ಸೊ ಇವಾಗ ಅದನ್ನು ಪ್ರಿಪೇರ್ ಮಾಡೋಣ ಫ್ರೆಂಡ್ಸ್ ಇವಾಗ ನಾನು ತರಕಾರಿ ಎಲ್ಲ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನಾನು ಈರುಳ್ಳಿ ಟೊಮ್ಯಾಟೊ ಆಮೇಲೆ ಬೀನ್ಸ್ ಸ್ವಲ್ಪ ಕ್ಯಾರೆಟ್ ಸ್ವಲ್ಪ ಆಮೇಲೆ ಸ್ವೀಟ್ ಕಾರ್ನ್ ಇತ್ತು ನಾನು ಚೂರು ತೊಗೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಕಾಯಿ ತುರಿ ಆಮೇಲೆ ಹಸಿರು ಮೆಣಸಿನಕಾಯಿ ಕರ್ಬೇವು ಇದಿಷ್ಟನ್ನು ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಮೆಣ್ಸಿನ್ಕಾಯಿ ಸ್ವಲ್ಪ ಖಾರ ಇದ್ದಿದ್ರೂ ನಾನು ಒಂದೇ ಹಾಕ್ಕೊಂಡಿದ್ದೀನಿ ನಿಮ್ಮ ನಿಮ್ಮ ಖಾರಕ್ಕೆ ಹೆಂಗೆ ಬೇಕು ಹಂಗೆ ಹಾಕ್ಕೊಂಡ್ರೆ ಆಯಿತು ಸೊ ತರಕಾರಿ ಎಷ್ಟು ಜಾಸ್ತಿ ಹಾಕ್ತೀರಾ ತುಂಬ ಚೆನ್ನಾಗಿ ಬರುತ್ತೆ ಆ್ಯಂಡ್ ಕ್ಯಾಪ್ಸಿಕಮ್ ಇದ್ದರೆ ಮಿಸ್ ಮಾಡಿದೆ ಹಾಕಿ ಅದಂತೂ ಒಳ್ಳೆ ಫ್ಲೇವರೇ ಕೊಟ್ಟ ಕೊಡುತ್ತೆ ಶುಂಠಿ ಇದ್ದರೂ ಅಷ್ಟೇ ಶುಂಠಿನೂ ಮಿಸ್ ಮಾಡದೆ ಹಾಕಿ ಒಂದು ಸಣ್ಣ ತುಂಡು ಶುಂಠಿ ಹಾಕ್ಕೊಂಡ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ ನಂತರ ಇಲ್ಲಿ ಕ್ಯಾಪ್ಸಿಕಮ್ ಮತ್ತು ಶುಂಠಿ ಇರಲಿಲ್ಲ ಸೊ ನಾನು ಹಾಗೇ ಇದ್ದೀನಿ ಆ್ಯಂಡ್ ಇವಾಗ ನಾನು ರವೆನ ಹುರ್ಕೊಳ್ತಾ ಇದ್ದೀನಿ ಎಲ್ಲ ಜಸ್ಟ್ ಬೆಚ್ಚಗೆ ಮಾಡ್ಕೊಳ್ಳೋದು ಅಷ್ಟೇ ನಾನಿಲ್ಲಿ ಒಂದು ಗ್ಲಾಸ್ ಆಗುವಷ್ಟು ರವೆನ ತೊಗೊಂಡಿದ್ದೀನಿ ಇದನ್ನು ಸ್ವಲ್ಪ ಹೊತ್ತು ಫ್ರೈ ಮಾಡ್ತಾ ಇದ್ದೀನಿ ಹಾಗೇನೇ ಡ್ರೈ ರೋಸ್ಟ್ ಸ್ವಲ್ಪ ಬೆಚ್ಚಗಾಗಲಿ ಅಂತ ಅಂದ್ಬಿಟ್ಟು ಮಾಡ್ತಾ ಇರೋದು ಈ ಥರ ಈ ಥರ ಮಾಡೋದ್ರಿಂದ ರವೆ ಇದು ಉಪ್ಪಿಟ್ಟು ಕೂಡ ಚೆನ್ನಾಗಿ ಬರುತ್ತೆ ಆ್ಯಂಡ್ ಇವಾಗ ನಾನೊಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ತೀನಿ ಒಂದು ಫೈವ್ ಮಿನಿಟ್ಸ್ ಮಾಡಿದ್ರೆ ಸಾಕಾಗುತ್ತೆ ಇವಾಗ ಅದೇ ಪ್ಯಾನ್ಗೆ ನಾನು ಇಲ್ಲಿ ಎಣ್ಣೆ ಹಾಕಿಬಿಟ್ಟು ಒಗ್ಗರಣೆ ಮಾಡಿಕೊಡೋಣ ಅಂತ ಮಾಡ್ತಾ ಇದ್ದೀನಿ ಒಗ್ಗರಣೆಗೆ ಸಾಸಿವೆ ಉದ್ದಿನಬೇಳೆ ಕಡಲೆ ಬೇಳೆ ಸ್ವಲ್ಪ ಇದ್ರೆ ಹಾಕ್ಕೊಬೋದು ಚೆನ್ನಾಗಿ ಬರುತ್ತೆ ಆಮೇಲೆ ಕರ್ಬೇವು ಸೊಪ್ಪು ಒಣಮೆಣ್ಸಿನ್ಕಾಯಿ ಇದಿಷ್ಟನ್ನು ಹಾಕಿಬಿಟ್ಟು ಒಗ್ಗರಣೆ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಕಡಲೆಬೇಳೆ ಹಾಕೋದ್ರಿಂದ ಅದೊಂಥರ ಕ್ರಂಚಿಯಾಗಿ ಚೆನ್ನಾಗಿರುತ್ತೆ ಉದ್ದಿನ ಬೇಳೆ ಎಲ್ಲ ಹಾಕ್ಕೊಳ್ಳ ಹಾಕ್ಕೊಳ್ತೀವಲ್ಲ ಅದು ತುಂಬ ಚೆನ್ನಾಗಿರುತ್ತೆ ಒಂದು ಮೆಣಸಿನ್ಕಾಯಿ ಕೂಡ ಹಾಕ್ಕೊಂಡಿದ್ದೀನಿ ಕರ್ಬೇವು ಸೊಪ್ಪು ಸ್ವಲ್ಪ ಜಾಸ್ತಿನೇ ಹಾಕ್ತೀನಿ ನಾನು ಚೆನ್ನಾಗಿರುತ್ತೆ ಅಂತಂದ್ಬಿಟ್ಟು ಫ್ಲೇವರ್ ಕೂಡ ಚೆನ್ನಾಗಿ ಕೊಡುತ್ತೆ ಆ್ಯಂಡ್ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಈ ಕಡೆ ನಾನು ಇಲ್ಲಿ ನೀರು ಕೂಡ ಬಿಸಿ ಮಾಡ್ಕೊಳ್ತಾ ಇದ್ದೀನಿ ನೀರು ಬೇಕಾಗುತ್ತೆ ಬಿಸಿ ನೀರು ಮಾಡಿಟ್ಕೊಂಡ್ರೆ ಉಪ್ಪಿಟ್ಟುಗೆ ಹಾಕೋದು ತುಂಬ ಈಸಿ ಆಗುತ್ತೆ ಅಲ್ಲ ಚೆನ್ನಾಗುತ್ತೆ ಕೆಲವೊಬ್ರು ಬೇರೆ ಥರ ಮಾಡ್ತಾರೆ ನಾವು ಈ ಥರನೇ ಮಾಡೋದು ಮನೆಯಲ್ಲಿ ಸೊ ಈ ಥರ ನೀರು ಒಂದು ಸೈಡಲ್ಲಿ ಬಿಸಿ ಆಗೋದಕ್ಕೆ ಇಟ್ಟಿದ್ದೀನಿ ಚೆನ್ನಾಗಿ ಒಗ್ಗರಣೆ ಆದ ನಂತರ ಇದಕ್ಕೆ ಇವಾಗ ಹಸಿರು ಮೆಣಸಿನ್ಕಾಯಿ ಇದ್ದೀನಿ ತುಂಬ ಒಗ್ಗರಣೆ ಕಪ್ಪಾಗಬಾರ್ದು ಈ ಥರ ಗೋಲ್ಡನ್ ಇದ್ದರೆ ತುಂಬ ಚೆನ್ನಾಗಿ ಕ್ರಂಚಿಯಾಗಿರುತ್ತೆ ಫ್ಲೇವರ್ ಕೂಡ ಚೆನ್ನಾಗಿರುತ್ತೆ ಈ ಅದಕ್ಕೆ ಹಸಿರು ಮೆಣಸಿನಕಾಯಿ ಆಮೇಲೆ ಈರುಳ್ಳಿ ಈರುಳ್ಳಿ ಹಾಕಿ ಒಂದು ಟೂ ಮಿನಿಟ್ಸ್ ಬಾಡಿಸಿಕೊಂಡ ನಂತರ ಮತ್ತೆ ಉಳಿದ ತರಕಾರಿ ಎಲ್ಲನೂ ಹಾಕ್ಕೊಳ್ತಾ ಇದ್ದೀನಿ ನೀವು ಯಾವ ತರಕಾರಿ ನಿಮ್ಮ ಚಾಯ್ಸ್ ಏನು ಬಟಾಣಿ ಹಸಿ ಬಟಾಣಿನೂ ಹಾಕ್ಕೋಬೋದು ಚೆನ್ನಾಗಿರುತ್ತೆ ಇಲ್ಲಿ ನಾನಿವತ್ತು ಸ್ವೀಟ್ ಕಾರ್ನ್ ಒಂದು ಎಕ್ಸ್ಟ್ರಾ ತೊಗೊಂಡಿದ್ದೀನಿ ಕ್ಯಾಪ್ಸಿಕಮ್ ತುಂಬ ಚೆನ್ನಾಗಿರುತ್ತೆ ಬಟ್ ನಾನು ಹತ್ರ ಕ್ಯಾಪ್ಸಿಕಮ್ ಇರಲಿಲ್ಲ ನಾನು ಮಿಸ್ ಮಾಡ್ಕೊತಾ ಇದ್ದೀನಿ ಯು ಪಿಟಲ್ಲಿ ಕ್ಯಾಪ್ಸಿಕಮನ್ನು ನನಗೆ ತುಂಬಾ ಇಷ್ಟ ಇದು ಸೊ ಇವಾಗ ವೆಜಿಟೇಬಲ್ಸ್ ಎಲ್ಲ ಸ್ವಲ್ಪ ಜಾಸ್ತಿನೇ ಹಾಕೋ ಹಾಕ್ಕೊಂಡಿದ್ದೀನಿ ನಾನು ನಿಮ್ಗೆ ಎಷ್ಟು ವೆಜಿಟೇಬಲ್ಸ್ ಬೇಕು ಅಷ್ಟನ್ನು ಹಾಕೊಂಡ್ರೆ ಆಯಿತು ನಮಗೆ ಸ್ವಲ್ಪ ವೆಜಿಟೇಬಲ್ಸ್ ಜಾಸ್ತಿ ಇದ್ದರೆ ಇಷ್ಟ ಆಗುತ್ತೆ ಅದಕ್ಕೋಸ್ಕರ ನಾನು ವೆಜಿಟೇಬಲ್ಸ್ ಸ್ವಲ್ಪ ಜಾಸ್ತಿ ಹಾಕಿದ್ದೀನಿ ಇದನ್ನು ಹಾಕಿಬಿಟ್ಟು ಒಂದು ಟೂ ಮಿನಿಟ್ಸ್ ಫ್ರೈ ಮಾಡಿ ಇದಕ್ಕೆ ಉಪ್ಪು ಈ ತರಕಾರಿಗೆಲ್ಲ ಸೇರಿಸ್ಬಿಟ್ಟು ಉಪ್ಪು ಹಾಕಿದ್ದೀನಿ ನಾನು ಮತ್ತು ಬೇಕಂದರೆ ಹಾಕ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಇವಾಗ ನಾನು ಒಂದು ಗ್ಲಾಸ್ ಉಪ್ಪಿಟ್ಟು ರವೆ ತೊಗೊಂಡಿದ್ದೀನಿ ಅದಕ್ಕೆ ಒಂದು ನಾಲ್ಕು ಗ್ಲಾಸ್ ಆಗುವಷ್ಟು ನೀರು ಹಾಕ್ಕೊಬೇಕು ಅವಾಗ ಚೆನ್ನಾಗಿ ಬರುತ್ತೆ ಉಪ್ಪಿಟ್ಟು ತುಂಬ ಡ್ರೈ ಡ್ರೈ ಆದ್ರಷ್ಟು ಅಲ್ಲ ಸೊ ನಾಲ್ಕು ಗ್ಲಾಸ್ ಆಗುವಷ್ಟು ನೀರನ್ನು ಹಾಕಿಬಿಟ್ಟು ಈ ತರಕಾರಿನ ಚೆನ್ನಾಗಿ ಬೇಯಿಸ್ಬೇಕು ಇವಾಗ ಮೂರು ಗ್ಲಾಸ್ ಹಾಕಿದ್ದೀನಿ ಆಮೇಲೆ ಮತ್ತೆ ಒಂದು ತರಕಾರಿ ಚೆನ್ನಾಗಿ ಬೆಂದ ಮೇಲೆ ಮತ್ತೆ ಒಂದು ಗ್ಲಾಸ್ ಆ್ಯಡ್ ಮಾಡ್ತೀನಿ ಸೊ ಇವಾಗ ಈ ತರಕಾರಿ ಉಪ್ಪು ಎಲ್ಲ ಹಾಕಿರ್ತೀವಲ್ಲ ಚೆನ್ನಾಗಿ ಬೇಯಬೇಕು ಸೊ ಒಂದು ಟೆನ್ ಮಿನಿಟ್ಸ್ ಹತ್ರನೂ ಮುಚ್ಚಿಟ್ಟರೆ ಚೆನ್ನಾಗಿ ಬೇಯತ್ತೆ ಇವತ್ತು ಬೆಳಗ್ಗೆ ಮಳೆ ಬರ್ತಾ ಇತ್ತು ಬೇರೆ ಸೊ ನೋಡ್ಬೋದು ಬೆಳಗ್ಗೆ ಮಳೆ ಇವಾಗ ನಾನು ಒಂದು ಸಾರಿ ಇದನ್ನು ಮಿಕ್ಸ್ ಇದ್ದೀನಿ ಯಾಕೆ ಅಂತಂದರೆ ಅದು ಚೆನ್ನಾಗಿ ಕುದೀತಾ ಇದೆಯಲ್ಲ ಒಂದು ಸಾರಿ ಮಿಕ್ಸ್ ಮಾಡಿದ್ರೆ ತರಕಾರಿ ಎಲ್ಲ ಆಗಿ ಚೆನ್ನಾಗಿ ಬೇಯುತ್ತೆ ಅಂತಂದ್ಬಿಟ್ಟು ಆ್ಯಂಡ್ ಇದಕ್ಕೆ ಇನ್ನೂ ಒಂದು ಇಂಗ್ರೀಡಿಯೆಂಟ್ ಹಾಕೋದಕ್ಕಿದೆ ಇದು ಬಂದುಬಿಟ್ಟು ಬೆಲ್ಲ ಒಂದು ಸಣ್ಣ ಪೀಸ್ ಬೆಲ್ಲ ಹಾಕೋದ್ರಿಂದ ಉಪ್ಪಿಟ್ಟು ತುಂಬಾ ಚೆನ್ನಾಗಾಗುತ್ತೆ ಸೊ ನಾನು ಒಂದು ಸಣ್ಣ ಪೀಸ್ ಬೆಲ್ಲ ಹಾಕ್ತೀನಿ ನಿಮಗೆ ಇಷ್ಟ ಇದ್ದರೆ ಹಾಕ್ಕೊಳ್ಳಿ ಬ್ಯಾಲೆನ್ಸ್ ಆಗಿರುತ್ತೆ ಟೇಸ್ಟು ಒಂದು ಸಾರಿ ಹಾಕ್ಬಿಟ್ಟು ಮಾಡಿ ನೋಡಿ ಚೆನ್ನಾಗಿರುತ್ತೆ ಆ್ಯಂಡ್ ಇಲ್ಲಿ ಹಾಲು ಕೂಡ ಕಾಯೋದಕ್ಕೆ ಇಟ್ಟಿದ್ದೀನಿ ಇನ್ನೇನು ಉಪ್ಪಿಟ್ಟು ಆಗಿಬಿಡುತ್ತೆ ಸೊ ಹಾಲು ಬಿಸಿ ಆದರೆ ಚೆನ್ನಾಗಿ ಕುದಿದ್ರೆ ಆಮೇಲೆ ಬ್ರೇಕ್ಫಾಸ್ಟ್ ಮಾಡ್ಬೋದು ಇವಾಗ ಅದು ಚೆನ್ನಾಗಿ ತರಕಾರಿ ಬೆಂದಿದೆ ಸೊ ನಾನಿವಾಗ ಉಪ್ಪಿಟ್ಟು ರವೆ ಏನು ಹುರ್ಕೊಂಡು ಇಟ್ಟಿದ್ದೀವಿ ಅದನ್ನು ಹಾಕ್ತಾಯಿದ್ದೀನಿ ಹಾಕಿ ಚೆನ್ನಾಗಿ ಸ್ಟೆರ್ ಮಾಡ್ತಾಯಿದ್ದೀನಿ ಈ ಥರ ಮಿಕ್ಸ್ ಮಾಡಿ ಸಣ್ಣ ಊರಿನಲ್ಲೇ ಮಿಕ್ಸ್ ಮಾಡ್ತಾ ಇಲ್ಲ ಇಲ್ಲಾಂತಂದರೆ ಬೇಗ ತಳ ಹಿಡಿದು ಹೋಗಿಬಿಡುತ್ತೆ ಸೊ ಈ ಥರ ಸಣ್ಣ ಊರಿನಲ್ಲಿ ಮಿಕ್ಸ್ ಮಾಡಿ ಒಂದು ಫೈವ್ ಮಿನಿಟ್ಸ್ ಮುಚ್ಚಿ ಬೇಯಿಸ್ತೀನಿ ರವೆನೂ ಚೆನ್ನಾಗಿ ಬೇಯುತ್ತೆ ಇವಾಗ ಸಣ್ಣ ಊರಿನಲ್ಲಿ ಮುಚ್ಚಿ ಬೇಯಿಸ್ತಾ ಇದ್ದೀನಿ ನಾನು ಈ ಥರ ಬೇಯಿಸ್ಬಿಟ್ಟು ನೆಕ್ಸ್ಟು ನಾನು ಹಾಗೇ ಸ್ಟಿರ್ ಮಾಡ್ತೀನಿ ಅದು ಬೇಗ ಗಟ್ಟಿ ಆಗ್ತಾ ಬರುತ್ತೆ ಚೆನ್ನಾಗಿ ಬೇಯಬೇಕು ಉಪ್ಪಿಟ್ಟು ಇಲ್ಲ ಅಂತಂದರೆ ಚೆನ್ನಾಗಿ ಜೀರ್ಣ ಆಗೋದಿಲ್ಲ ಸೊ ಚೆನ್ನಾಗಿ ಬೇಯಿಸ್ಕೊಂಡು ನೋಡಿ ಈ ಕನ್ಸಿಸ್ಟೆನ್ಸಿ ತೊಗೊಂಬಂದಿದ್ದೀನಿ ಇವಾಗ ಇದಕ್ಕೆ ಕಾಯಿ ತುರಿ ಮತ್ತು ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡ್ತಾಯಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಹಸಿ ಕಾಯಿ ತುರಿ ಹಾಕ್ಕೊಂಡ್ರೆ ಉಪ್ಪಿಟ್ಟು ತುಂಬ ಟೇಸ್ಟಿಯಾಗಿರುತ್ತೆ ಕಾಯಿ ತುರಿ ಹಾಕಿಬಿಟ್ಟು ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ಟು ಚೆನ್ನಾಗಿ ಒಂದು ಸಾರಿ ಮಿಕ್ಸ್ ಮಾಡಿದ್ರೆ ಉಪ್ಪಿಟ್ಟು ರೆಡಿ ನಮ್ಮ ಇವತ್ತಿನ ಬ್ರೇಕ್ಫಾಸ್ಟ್ ಸೂಪರ್ ಆಗಿರುತ್ತೆ ಫ್ರೆಂಡ್ಸ್ ಇವಾಗ ನಾನು ಮತ್ತೆ ವ್ಲಾಗನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇವಾಗ ಮಧ್ಯಾಹ್ನ ಒಂದು ಟೂ ತರ್ಟಿ ಆಗ್ತಾ ಬಂದಿದೆ ನಾವು ನಮ್ಮ ಮನೆಗೆ ಹೋಗ್ತಾ ಇದ್ದೀವಿ ನಾನು ಆಮೇಲೆ ವೀಡಿಯೋನೂ ಕೂಡ ಮಾಡೋದಕ್ಕಾಗಲ್ಲ ಬೆಳಗ್ಗೆ ಬ್ರೇಕ್ಫಾಸ್ಟ್ ಆದ ನಂತರ ಮನೆಗೆ ಹೊರಡ್ತಾ ಇದ್ದೀವಿ ಅಲ್ಲ ಸ್ವಲ್ಪ ಮನೆಯೆಲ್ಲ ಕ್ಲೀನ್ ಮಾಡಿ ಆಮೇಲೆ ಅದೆಲ್ಲ ಕೆಲಸ ಆಗಿಬಿಟ್ಟು ಮತ್ತು ವೀಡಿಯೋ ಕಂಟಿನ್ಯೂ ಆಗಿಲ್ಲ ಸೊ ಇವಾಗ ನಾನು ಹೋಗ್ತಾ ಇರಬೇಕಾದ್ರೆ ಒಂದೆರಡು ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ನನ್ನ ಹಸ್ಬೆಂಡ್ಗೆ ಶೀತ ಬಂದುಬಿಟ್ಟಿದೆ ಕೋಲ್ಡ್ ಸೊ ಇಲ್ಲಿ ಇವಾಗ ಮನೆ ಮದ್ದು ಹಾಕ್ತಾ ಇದೆ ಫ್ರೆಂಡ್ಸ್ ನಾವು ಆಲ್ರೆಡಿ ಮನೆಗೆ ರೀಚ್ ಆದ್ವಿ ನನ್ನ ಹಸ್ಬೆಂಡ್ ಸ್ವಲ್ಪ ಕೋಲ್ಡ್ ಆಗಿಬಿಟ್ಟಿತ್ತು ಸೊ ಅವರು ಇಲ್ಲಿ ಮನೆ ಮದ್ದು ಮಾಡಿ ತಿಂತಾ ಇದ್ದಾರೆ ಇದು ಏನು ಬನ್ ಏನಂದರೆ ಇದು ಪೆಪ್ಪರ್ ಪೌಡರ್ ಮತ್ತು ಶುಂಠಿ ಪೌಡರ್ಗೆ ಸ್ವಲ್ಪ ಜೇನುತುಪ್ಪ ಹಾಕಿ ಮಿಕ್ಸ್ ಮಾಡಿ ತಿಂತಾ ಇರೋದು ಈ ಥರ ಮಾಡಿ ತಿನ್ನೋದರಿಂದ ಸ್ವಲ್ಪ ಗಂಟ್ಲು ನೋವಿಂದೆಲ್ಲ ರಿಲೀಫ್ ಸಿಗುತ್ತೆ ಆ್ಯಂಡ್ ಕಫ ಕೂಡ ತುಂಬ ಒಳ್ಳೆಯದು ಫ್ರೆಂಡ್ಸ್ ಇವಾಗ ಮನೆಗೆ ನಾವು ರೀಚ್ ಆಗಿದ್ದೀವಿ ತ್ರೀ ಏನೋ ರೀಚ್ ಆಗಿದ್ವಿ ಇವಾಗ ಮತ್ತೆ ಬ್ಲಾಕ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇವಾಗಂತೂ ಒಂದು ಸಾರಿ ಸರಿಯಾಗಿ ಮಳೆ ಬಂತು ಹಾಗೇನೆ ವಾಕ್ ಮಾಡ್ತಾ ಇದ್ವಿ ಮಳೆ ಕೂಡ ಕಡಿಮೆ ಆಯಿತು ಇವಾಗ ಸಣ್ಣಕ್ಕೆ ಬರ್ತಾ ಇದೆ ನನ್ನ ಹಸ್ಬೆಂಡ್ ಸ್ವಲ್ಪ ಕೋಲ್ಡ್ ಬೇರೆ ಆಗಿಬಿಟ್ಟಿದೆ ಇಲ್ಲಿ ನೋಡಿ ಮಳೆ ಇಲ್ಲಾಂದರೆ ತಿರ್ಗಾಡ್ತಿದ್ದಾರೆ ಏನು ಹೇಳೋದು ಇಂಥವ್ರಿಗೆ ಫ್ರೆಂಡ್ಸ್ ಇದು ನೆಕ್ಸ್ಟ್ ಡೇ ಈವ್ನಿಂಗ್ ನಾನು ಮತ್ತೆ ವ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನನಗೆ ಮತ್ತೆ ವ್ಲಾಗ್ ಕೂಡ ಕಂಟಿನ್ಯೂ ಮಾಡೋದಕ್ಕಾಗಿಲ್ಲ ಸೊ ನಾನು ಹಾಗಾಗಿ ನೆಕ್ಸ್ಟ್ ಡೇ ಈವ್ನಿಂಗ್ ಕ್ಲಿಪ್ಪಿಂಗ್ಸನ್ನು ಇವಾಗ ನಿಮ್ಮ ಜೊತೆ ಶೇರ್ ಮಾಡ್ತಾ ಇರೋದು ಇವಾಗ ನಾವು ಎಲ್ಲಿಗೆ ಹೊರಟಿದ್ದೀವಿ ಅಂತಂದರೆ ನೇರಳೆ ಹಣ್ಣು ಹುಡ್ಕೊಂಡು ಹೋಗ್ತಾ ಇದ್ದೀವಿ ಹಣ್ಣಿನ ಮರ ಇದೆ ಅಂತ ತೋಟದಲ್ಲಿ ನಮ್ಮ ಚಿಕ್ಕಮಾವನ ತೋಟದಲ್ಲಿ ಸೊ ನಾವು ಅದರಲ್ಲಿ ಹಣ್ಣು ಏನಾದರೂ ಇದೆಯಾ ಅಂತ ನೋಡ್ಕೊಂಡು ಬರೋದಕ್ಕೆ ಹೋಗ್ತಾ ಇದ್ದೀವಿ ನಾನು ನನ್ನ ಹಸ್ಬೆಂಡ್ ಆ್ಯಂಡ್ ನಮ್ಮ ಚಿಕ್ಕಮಾವನ ಮಗಳು ಇದು ಸ್ವಲ್ಪ ನಡ್ಕೊಂಡು ಹೋಗ್ಬೇಕು ತೋಟದ ಎಂಡಲ್ಲಿ ಒಂದು ಗುಡ್ಡ ಥರ ಇದೆ ಅಲ್ಲಿರೋದು ಮರ ಸೊ ನನ್ನ ಹಸ್ಬೆಂಡ್ ಚಿಕ್ಕೋರು ಇದ್ದಾಗ ಅಲ್ಲಿ ಹೋಗಿ ಕೊಯ್ತಾ ಇದ್ರಂತೆ ಇವಾಗ ಇದೆಯೋ ಇಲ್ವಂತ ಅವ್ರಿಗೂ ಗೊತ್ತಿಲ್ಲ ಯಾಕಂದ್ರೆ ಅಲ್ಲಿ ಅಷ್ಟಾಗಿ ಹೋಗೋದಿಲ್ಲ ಗುಡ್ಡ ಇರೋದಲ್ಲ ಅದಕ್ಕೋಸ್ಕರ ಇವಾಗ ಯಾರೂ ಅಷ್ಟು ಹೋಗೋದಿಲ್ಲ ಫ್ರೆಂಡ್ಸ್ ಇವಾಗ ನಾವು ನೇಳೆಹಣ್ಣು ಮರ ಉಡ್ಕೊಂಡು ಬರ್ತಾ ಇದೀವಿ ತೋಟದಲ್ಲಿ ಇಲ್ಲಿ ಬರ್ತಾ ಇದಾರೆ ಇಲ್ಲ ಇಲ್ಲಿ ನೇಹಣ್ಣು ಮರ ಇದೆ ಅಂತೆ ಸೊ ನೋಡ್ಕೊಂಡು ಬರೋಣ ಈ ಮರ ಇದೆಯೋ ಇಲ್ವೋ ಅಂತ ಕನ್ಫರ್ಮ್ ಇಲ್ಲ ಅವ್ರು ಚಿಕ್ಕೋರು ನನ್ನ ಹಸ್ಬೆಂಡ್ ಚಿಕ್ಕೋರು ಇದ್ದಾಗ ಇದ್ದಿದ್ದು ಈಗ ಗೊತ್ತಿಲ್ಲ ಇದೆಯೋ ಏನು ಅಂತ ನೋಡ್ಕೊಂಡು ಬರೋಣ ಅಂತ ನೋಡ್ಕೊಂಡು ಬರೋಣ ಅಂತ ಹೋಗ್ತಾ ಇದ್ದೀವಿ ನೋಡೋಣ ಮರ ಇದೆಯೋ ಏನಾಗಿದೆ ಅಂತಲೇ ಗೊತ್ತಿಲ್ಲ ಹೋಗ್ತಾ ಇದ್ದೀವಿ ಮಳೆ ಕೂಡ ಬರ್ತಾ ಇದೆ ಲೈಟಾಗಿ ಎಲ್ಲಿ ಹೂ ಫ್ರೆಂಡ್ಸ್ ಈ ಹಣ್ಣಿನ ಮರ ನೆನಪಿಗೆ ಬಂದಿದ್ದು ಯಾಕೆ ಅಂತಂದರೆ ನಾನು ಲಾಸ್ಟ್ ವ್ಲಾಗಲ್ಲಿ ನಿಮಗೆ ತೋರಿಸಿದ್ದೆ ಎಲ್ಲ ನೆರಳೆಹಣ್ಣು ಪರ್ಚೇಸ್ ಮಾಡಿದ್ದು ಸೊ ಆವಾಗ ಏನೋ ನೆರಳೆಣ್ಣು ತಿಂತಾ ಇರಬೇಕಂದ್ರೆ ನನ್ನ ಹಸ್ಬೆಂಡ್ ಹೇಳ್ತಾ ರೋಡ್ ತಲ್ಲಿ ಹೋಗ್ಬಿಟ್ಟು ಎಲ್ಲರೂ ನೇರಳೆಣ್ಣು ಕೊಯ್ತಾಯಿದ್ರು ಅಂತಂದ್ಬಿಟ್ಟು ಸೊ ಈಗ ಮರನ ಹೋಗ್ತಾ ಇದ್ದೀವಿ ನಾವು ತುಂಬ ಟೈಮ್ ಆಯಿತು ಅಲ್ಲ ಇವಾಗ ಎಲ್ಲರೂ ಹೋಗ್ತಾಯಿದ್ದೀವಿ ನಮ್ಮೂರು ಜನನೂ ನೋಡಬೇಕು ನೆರಳೆಣ್ಣೆ ಇದೆಯಾ ಏನು ಅಂತಂದ್ಬಿಟ್ಟು ನಾನು ಇಲ್ಲೆಲ್ಲ ಬರ್ತಾ ಇರೋದು ಫಸ್ಟ್ ಟೈಮು ನಮ್ಮ ಮದುವೆ ಆಗಿದ್ದು ಟೈಮಿಂದ ಇವಾಗಲೇ ಬರ್ತಾ ಇರೋದು ಈಗ ನಮ್ಮ ಚಿಕ್ಕಮಾವಂತೋಟದಲ್ಲಿ ಇರೋದ್ರಿಂದ ನಾವು ಅಷ್ಟಾಗಿ ಬರೋದಿಲ್ಲ ಆಫ್ಟರ್ ಟೆನ್ ಇಯರ್ಸ್ ನೆರಳಿನ ಮರ ಹುಡ್ಕೊಂಡು ಬಂದಿದ್ದೀವಿ ಟೆನ್ ಇಯರ್ಸ್ ಮೊದಲು ಬಂದಿದ್ದೆ ಸೊ ಇವಾಗ ಇವಾಗ ಏನಾಗಿದೆ ಅಂತಲೇ ಗೊತ್ತಿಲ್ಲ ನನಗೆ ನೋಡೋಣ ಇವಾಗಂತೂ ಮಳೆಗಾಲ ಅಲ್ವಾ ಫುಲ್ಲು ಹುಲ್ಲು ಬಿಟ್ಟಿರತ್ತೆ ತೋಟದಲ್ಲಿ ಎಲ್ಲ ಇದು ಇವಾಗ ತೋಟದಿಂದ ಸ್ವಲ್ಪ ಆ ಕಡೆ ಬಂದುಬಿಟ್ಟಿದ್ದೀವಿ ನಾವು ಇಲ್ಲಿ ಫುಲ್ಲು ಇವಾಗ ದಾರಿ ಮಾಡ್ಕೊಂಡು ಹೋಗಬೇಕು ನಾವು ಆ ಥರ ಆಗಿಬಿಟ್ಟಿದೆ ಅಂದರೆ ಇಲ್ಲೆಲ್ಲ ಚಿಕ್ಕ ಚಿಕ್ಕ ಅಡಿಕೆ ಮರ ಇರೋದು ಸೊ ಇಲ್ಲಿ ಯಾರೂ ಅಷ್ಟಾಗಿ ಬರೋದಿಲ್ಲ ಇಲ್ಲಿ ನೋಡಿ ಅಷ್ಟೊಂದು ಹುಲ್ ಬೆಳ್ಕೊಂಡು ಬಿಟ್ಟಿದೆ ಮಳೆಗಾಲ ಅಲ್ಲ

ನಮಗೆ ನನಗಂತೂ ದೊಡ್ಡ ಫಾರೆಸ್ಟ್ ಹೋಗ್ದಂಗೆ ಆಗ್ತಾ ಇದೆ ಮಳೆ ಎಲ್ಲ ಬಂದ್ಬಿಟ್ಟು ಫುಲ್ ಕತ್ಲೆ ಕತ್ಲೆ ಇದೆ ಬೇರೆ ನವಿಲು ನವಿಲು ಯಾವುದು ಮರದ ಮೇಲೆ ಇದ್ದ ನವಿಲ್ಗೆ ಹೋಗೋದು ಕೇಳಿಸ್ತಾ ನವಿಲು ಇಲ್ಲೆಲ್ಲ ನವಿಲೆಲ್ಲ ಇದೆಲ್ಲ ಚಿಕ್ಕ ಚಿಕ್ಕ ಅಡಿಕೆ ಮರ ಸೊ ಇಲ್ಲಿ ಅಷ್ಟೊಂದು ಯಾರು ಬರೋದಿಲ್ಲ ಅಲ್ಲ ಹಂಗಾಗಿ ಸ್ಟೋನ್ ಹುಲ್ಲೆಲ್ಲ ಬೆಳ್ಕೊಂಡ್ಬಿಟ್ಟಿದೆ ಇಲ್ಲ ಅಂತಂದ್ರೆ ಕ್ಲೀನ್ ಆಗಿರತ್ತೆ ಬಟ್ ಇವಾಗ ಮಳೆಗಾಲ ಬೇರೆ ನೇರಳೆ ಮರ ಇಲ್ಲಿ ಗೊಂತಿಲ್ಲೆಯಾ ಫ್ಲಾಪ್ಸ್ ಹೋಯ್ತು ಇಲ್ಲಿ ನೋಡಿ ನೇರಳೆ ಮರ ಹುಡ್ಕೊಂಡು ಪಾತಾಳಕ್ಕೆ ಹೋಗ್ತಾ ಇದ್ದಾರೆ ಎಷ್ಟು ಎತ್ತರ ಇದೆ ನೋಡಿ ಕ್ಲೀಸ್ ಹ್ಞೂ ಟೆನ್ ಇಯರ್ಸ್ ನಂತರ ಬಂದರೆ ಹಿಂಗೆ ಆಗೋದು ಮರ ಇಲ್ಲಿಂದ ಹುಡುಕ್ತಾ ಇದ್ರು ಇನ್ನು ಮರಾನೇ ಸಿಕ್ಕಿಲ್ಲ ಇನ್ನು ಕಾಲು ಗಂಟೆಯಿಂದ ಹುಡುಕ್ತಾ ಇದ್ದೀವಿ ನೇರಳೆ ಹಣ್ಣು ಏನೂ ಸಿಕ್ಕಿಲ್ಲ ಮರಾನೇ ಸಿಕ್ಕಿಲ್ಲ ನೇರಳೆ ಹಣ್ಣು ಸಿಗೋದು ಬಿಡಿ ಮರನೇ ಇಲ್ಲ ಸೊ ಇನ್ನು ವಾಪಸ್ ಮನೆಗೆ ಸುಮ್ಮನೆ ಬಂದಿದ್ದು ನೋಡಿ ಹೋಗೋ ಅಷ್ಟೇ ಬಂದ ದಾರಿಗೆ ಸುಂಕವಿಲ್ಲ ಪ್ಯಾಥೋ ಸಾಂಗ್ ಹಾಕ್ಬೇಕು ಇವಾಗ ಇರುತ್ತೆ ಇರತ್ತೆ ಇರತ್ತೆ ಅಂದ್ಬಿಟ್ಟು ಅರ್ಧ ಕಿಲೋಮೀಟ್ರ್ ನಡ್ಸ್ಕೊಂಡು ಬಂದರು ನೇರಳೆ ಹಣ್ಣು ಬಿಡಿ ಮರನೇ ಇಲ್ಲ ಏನು ಇವಾಗ ಮರನೂ ಇಲ್ಲ ನೇರಳೆ ಹಣ್ಣು ಇಲ್ಲ ಏನೂ ಇಲ್ಲ ಬಂದಿದ್ದು ಸುಮ್ಮನೆ ಇವಾಗ ಹಾಗೇ ವಾಪಸ್ ಹೋಗ್ತಾ ಇದ್ದೀವಿ ಏನೇನೋ ಬಿಲ್ಡಪ್ ಕೊಟ್ಟು ಬೇರೆ ಬಂದಿದ್ವಿ ನೇರಳೆ ಹಣ್ಣು ಮರ ಉಡ್ಕೊಂಡು ಹೋಗ್ತಾ ಇದ್ದೀವಿ ನೆರಳೆ ಇರುತ್ತೆ ಇವಾಗಂತೂ ಸೀಸನ್ ಅಂತ ಅಂದ್ಬಿಟ್ಟು ಹೊರಟಿದ್ದು ಬಟ್ ಮರನೇ ಇಲ್ಲ ತುಂಬ ವರ್ಷ ಆಯ್ತಲ್ಲ ಸೋ ಮರ ಸತ್ತೋಗ್ಬಿಟ್ಟಿದ್ದಾಗಿರಬೇಕು ಯಾರು ಆ ಕಡೆ ಬರೋದಿಲ್ಲ ಜಾಸ್ತಿ ನೋಡಿ ಇಲ್ಲದೆ ಇರೋ ನೇರಳೆ ಹಣ್ಣು ಹುಳಿ ಅಂತ ನಾವು ಆಗ್ತಾ ಇದೀವಿ ಫ್ರೆಂಡ್ಸ್ ಇನ್ನೂ ನಾನು ಜಾಸ್ತಿ ಮಾತಾಡೋದಕ್ಕೆ ಹೋಗೋದಿಲ್ಲ ನೇಚರ್ನ ನ್ಯಾಚುರಲ್ ಸೌಂಡನ್ನು ನೀವು ತುಂಬ ಇಷ್ಟಪಡ್ತೀರ ಹಾಗೆಯೇ ಕೇಳಿ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇಲ್ಲಿ ನೋಡಿ ಇದೆಲ್ಲ ವೆನಿಲಾ ಕೋಡು ಇದೆಲ್ಲ ಪಾಲಿನೇಷನ್ ಮಾಡದೇ ಇದ್ದರೆ ಆಗೋದಿಲ್ಲ ವೆನಿಲಾ ಕೋಡು ಎಲ್ಲ ಸೊ ಇದೆಲ್ಲ ಮಾಡಿರೋದು ನಮ್ಮ ಚಿಕ್ಕಮ ಮಗಳು ಈ ಥರ ಇವಾಗ ಆಗಿದೆ ನೋಡಿ ಇಷ್ಟು ಕೋಡಿದೆ ಎಷ್ಟು ಚೆನ್ನಾಗಿದೆ ನೋಡಿ ಆ್ಯಂಡ್ ಇದು ಇನ್ನೂ ಬೆಳೆಯೋದಕ್ಕೆ ಸ್ವಲ್ಪ ಟೈಮ್ ಬೇಕು ಫ್ರೆಂಡ್ಸ್ ಅಂತೂ ಇಂತೂ ನೇಳ್ಹಣ್ಣನ ಹುಡ್ಕೊಂಡು ಹೋಗ್ಬಿಟ್ಟು ವಾಪಸ್ ಆದ್ವಿ ಬಟ್ ಎಕ್ಸ್ಪೀರಿಯೆನ್ಸ್ ಅಂತೂ ತುಂಬ ಚೆನ್ನಾಗಿತ್ತು ಆ್ಯಂಡ್ ತುಂಬ ಎಂಜಾಯ್ ಮಾಡಿದ್ವಿ ನಾವು ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ವ್ಲಾಗ್ ಇಷ್ಟ ಆಗಿದರೆ ಲೈಕ್ ಮಾಡೋದನ್ನು ಮರಿಬೇಡಿ ಆ್ಯಂಡ್ ಜಾಸ್ತಿ ಜನಕ್ಕೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡದೇ ಇರೋರು ಇವಾಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಜೊತೆಗೆ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ಸ್ನಲ್ಲಿ ತಿಳಿಸಿ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಅಲ್ಲಿ ತನಕ ಬ ಬಾಯ್